ಆರಂಭಿಕ ದಿನಗಳಲ್ಲಿ 5 ಜನ ನಾಯಕರಿಗೆ ಗಾಳ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಯಶವಂತಪುರದ ಸೋಮಶೇಖರ್, ಕೆಆರ್ಪುರದ ಭೈರತಿ ಬಸವರಾಜ್, ಮುನಿರತ್ನ ಅವರು, ಗೋಪಾಲಯ್ಯ, ಶಿವರಾಮ್ ಹೆಬ್ಬಾರ್. ಸದ್ಯಕ್ಕೆ ಹೆಬ್ಬಾರ್, ಸೋಮಶೇಖರ್ ಮತ್ತು ಭೈರತಿ ಬಸವರಾಜ್ ಅವರ ಕುರಿತಾದ ಪ್ರಯತ್ನ ವರ್ಕೌಟ್ ಆಗಿದೆಯಾ ಅನ್ನೋದು ಪ್ರಶ್ನೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದೆಲ್ಲದರ ನಡುವೆ ಶೋಭಾ ಕರಂದ್ಲಾಜೆ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಶೆಟ್ಟರ್ ಸವದಿಗೆ ಶೋಭಾ ಕರಂದ್ಲಾಜೆ ಬಿಜೆಪಿಗೆ ಆಹ್ವಾನಿಸ್ತಾ ಇದ್ದಾರೆ. ಪರೋಕ್ಷವಾಗಿ ಇಬ್ಬರು ನಾಯಕರಿಗೆ ಶೋಭಾ ಸ್ವಾಗತ ಕೋರ್ತಾ ಇದ್ದಾರೆ. ಯಾರೇ ಪಕ್ಷ ಬಿಟ್ಟರೂ ಮೋದಿಗಾಗಿ ಬಿಜೆಪಿಗೆ ಬರಲಿ, ಪಕ್ಷ ಬಿಟ್ಟವರ ಜೊತೆ ಯಾವುದೇ ಮಾತುಕತೆ ನಡೆದಿಲ್ಲ, ಮೋದಿಯಂತಹ ನಾಯಕ ಈ ದೇಶಕ್ಕೆ ಮತ್ತೆ ಸಿಗೋದಿಲ್ಲ, ನಮ್ಮ ದೇಶದ ನಾಯಕನನ್ನು ಇವತ್ತು ಪ್ರಪಂಚ ಒಪ್ಕೊಳ್ತಾ ಇದೆ, ಮೋದಿ ಪ್ರಧಾನಿ ಮಾಡೋದಕ್ಕೆ ಯಾರೇ ಪಕ್ಷ ಬಿಟ್ಟಿದ್ರೂ ಬನ್ನಿ, ಮೋದಿಗಾಗಿ, ದೇಶಕ್ಕಾಗಿ, ಮುಂದಿನ ಪೀಳಿಗೆಗಾಗಿ ಬನ್ನಿ ಅಂದಿದ್ದಾರೆ. ಎಲ್ಲರೂ ಒಗ್ಗೂಡಿ ಬಿಜೆಪಿ ಜೊತೆಗೆ ದೇಶ ಕಟ್ಟಬೇಕಿದೆ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಪರೋಕ್ಷವಾಗಿ ಸವದಿ ಮತ್ತು ಶೆಟ್ಟರ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಹಾಗಾದರೆ ಶೋಭಾ ಕರಂದ್ಲಾಜೆ ಅವರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಗೆ ಯಾರ್ಯಾರು ಮುಖಂಡರು ಶಾಸಕರು ಹಿಂದೆ ನಮ್ಮ ಸರ್ಕಾರ ರಚನೆ ಮಾಡೋದಕ್ಕಾಗಿ ಸೇರ್ಪಡೆ ಆಗಿದ್ರು, ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಗೌರವದಿಂದ ನಡ್ಕೊಂಡಿದೆ. ಬಹಳ ದೊಡ್ಡ ದೊಡ್ಡ ಖಾತೆಗಳನ್ನು ನಮ್ಮ ಸರ್ಕಾರ ಇರುವಂಥ ಅವಧಿಯಲ್ಲಿ ಅವರಿಗೆ ಕೊಟ್ಟಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ಪ್ರಧಾನಿಯನ್ನು ಮತ್ತೆ ಪ್ರಧಾನಿ ಮಾಡುವಂಥ ದಿಕ್ಕಿನಲ್ಲಿ ನಾವೆಲ್ಲ ಶ್ರಮವನ್ನು ವಹಿಸಬೇಕು. ಚುನಾವಣೆ ಹತ್ತಿರ ಬರ್ತಾ ಇದೆ, ದೇಶಕ್ಕೆ ಮೋದಿ ಬೇಕಾಗಿದೆ, ವಿಶ್ವಕ್ಕೆ ಮೋದಿ ಬೇಕಾಗಿದೆ. ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ವಿಶ್ವದ ಹಲವಾರು ದೇಶಗಳು ಇವತ್ತು ಮೋದಿ ಕಡೆ ನೋಡ್ತಾ ಇದ್ದಾವೆ, ಭಾರತದ ಕಡೆ ನೋಡ್ತಾ ಇದ್ದಾವೆ. ಭಾರತವನ್ನು ಮತ್ತಷ್ಟು ಗಟ್ಟಿ ಮಾಡುವ ನಿಟ್ಟಿನಲ್ಲಿ ಇವರೆಲ್ಲರ ಸಹಕಾರ ಬೇಕು. ಖಂಡಿತವಾಗಿ ಬೇರೆ ಯಾರು ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಅವರನ್ನು ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿ ಮಾಡುವಂಥ ಅಗತ್ಯ ಇದೆ. ಆ ದೃಷ್ಟಿಯಿಂದ ನಮ್ಮ ಪ್ರಯತ್ನ ಸಾಗಿದೆ, ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅನ್ನುವಂಥ ವಿಶ್ವಾಸ ನಂದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.